ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ಎಸ್ಎಲ್ಸಿಯಲ್ಲಿ 99 ಫಲಿತಾಂಶವನ್ನು ಪಡೆದುಕೊಳ್ಳುವ ಮುಖಾಂತರ ಆನೇಕಲ್ ತಾಲೂಕಿನ ನೆರಲೂರಿನ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಗೆ ಮತ್ತೊಂದು ಗರಿಯನ್ನು ತನ್ನ ಮುಡಿಗೆ ಮುಡಿದುಕೊಂಡಿದೆ. ಈಗಾಗಲೇ ದ್ವಿತೀಯ ಮತ್ತು ಸಿಬಿಎಸ್ಇಯಲ್ಲಿ 100 ಅಂಕಗಳನ್ನು ಪಡೆದುಕೊಳ್ಳುವ ಮುಖಾಂತರ ವಿದ್ಯಾರ್ಥಿಗಳು ಪೋಷಕರು ಶಾಲೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಈ ಕೋವಿಡ್ ಭಯದಿಂದಲೇ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸಿದ್ರು. ಈಗ ಗ್ರಾಮೀಣ ಭಾಗ ನಗರ ಭಾಗದ ವಿದ್ಯಾರ್ಥಿಗಳು ಉತ್ತಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಇನ್ನು ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ನೀಡಿ ಅವರನ್ನ ಆಡಳಿತ ಮತ್ತು ಶಿಕ್ಷಕ ವೃಂದದವರು ಅಭಿನಂದಿಸಿದ್ರು. ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಕೇವಲ ಶಿಕ್ಷಣಕ್ಕೆ ಮಾತ್ರ ಒತ್ತನ್ನು ನೀಡದೆ ವಿದ್ಯಾರ್ಥಿಗಳಲ್ಲಿ ಹಿಂದೂ ಆಚರಣೆಗಳನ್ನು ಬೆಳೆಸುವ ಮುಖಾಂತರ ಈಗಾಗಲೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಈಗ ಶಿಕ್ಷಣದಲ್ಲೂ ವಿದ್ಯಾರ್ಥಿಗಳು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ಈಗಾಗಲೇ ಅಂಕವನ್ನ ಪಡೆದುಕೊಂಡು ಶಾಲೆಗೆ ಮತ್ತೊಂದು ಹಿರಿಮೆಯನ್ನ ನೀಡಿದ್ದಾರೆ. ಎಲ್ಲಾ ದೃಶ್ಯಾವಳಿಗಳನ್ನ ನಿಮ್ಮ ಬ್ಲೂಮ್ ಟಿವಿಯಲ್ಲಿ ನೋಡಿ ಬರೋಣ ಬನ್ನಿ. ನಮಸ್ಕಾರ ವೀಕ್ಷಕರೇ, ನಾನು ರೂಪಾಚಂದ್ರು. ನಾವು ಇವತ್ತು ಇದ್ದೀವಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ. ಕೋವಿಡ್-19 ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಸ್ಥಗಿತಗೊಳಿಸಲಾಯಿತು. ತದನಂತರ ಸಾಕಷ್ಟು ಸವಾಲುಗಳ ನಡುವೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಮಾಡಲಾಯಿತು. ವಿದ್ಯಾರ್ಥಿಗಳು ಭಯದಿಂದಲೇ ಪರೀಕ್ಷೆಯನ್ನು ಎದುರಿಸಿದರು. ತದನಂತರ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ರು. ಈಗಾಗಲೇ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯಲ್ಲಿ 99 ಫಲಿತಾಂಶವನ್ನು ಪಡೆದುಕೊಂಡಿರುವಂಥದ್ದು. ಈ ಹಿಂದೆ ನಾವು ಇದೇ ಶಾಲೆಯಲ್ಲಿ ಕೂಡ ಪಿಯುಸಿ ಹಾಗೆ ಸಿಬಿಎಸ್ಇ ವಿಚಾರವಾಗಿ ಸಂದರ್ಶನವನ್ನು ಮಾಡಿದ್ದು. ಆ ಸಂದರ್ಭದಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ಈ ಶಾಲೆ ಪಡೆದುಕೊಂಡಿತ್ತು. ಈಗ ಎಸ್ಎಸ್ಎಲ್ಸಿ ಫಲಿತಾಂಶದಿಂದ ಮತ್ತೊಂದು ಗರಿ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಒಳಗಡೆ ಆಡಳಿತ ವರ್ಗದವರು ಈ ಖುಷಿಯ ವಿಚಾರವನ್ನು ಯಾವ ರೀತಿ ಹಂಚಿಕೊಳ್ತಾರೆ, ವಿದ್ಯಾರ್ಥಿಗಳು ಏನು ಹೇಳ್ತಾರೆ, ಹಾಗೆ ಶಾಲಾ ಒಳಾಂಗಣದಲ್ಲಿ ಯಾವೆಲ್ಲ ರೀತಿಯ ಫೆಸಿಲಿಟೀಸ್ ಇರ್ಬೋದು, ಹಾಗೆ ಅಲ್ಲಿನ ಶಿಕ್ಷಕ ವೃಂದದವರಾಗಿರ್ಬೋದು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ನಮ್ಮೊಂದಿಗೆ ಪ್ರಾಂಶುಪಾಲರಾದಂಥ ಅನಿತಾ ಬಾಷ್ಪೆಯವರು ಇದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಓಕೆ, ಹೌ ಇಸ್ ದ ಫೀಲ್? ಫಸ್ಟ್ ರ್ಯಾಂಕ್ ಬಂದಿದೆ, ಸೊ 100-99% ಬಂದಿದೆ. ಹೌ ಇಸ್ ದ ಫೀಲ್? ಯಾ, ವೆರಿ ಹ್ಯಾಪಿ, ಆ್ಯಂಡ್ ದೇ ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್, ಆ್ಯಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್. ಬಿಬಿಎಸ್ಸಿ ಆ್ಯಂಡ್ ಪಿ ಯು ಸಿ ಟಾಪ್ ರಿಸಲ್ಟ್ ಬಂದಿತ್ತು, 196 ಆ್ಯಂಡ್ 100-100% CBSE. ಸೊ ಈಗ 10th ಕೂಡ 100-99 ಬಂದಿದೆ. ಸೊ ಟೀಚರ್ಸ್ದು ಎಫರ್ಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಟೀಚರ್ಸ್, ಐ ವುಡ್ ಲೈಕ್ ಟು ಮೆನ್ಷನ್ ದ ಎಫರ್ಟ್ಸ್ ಆಫ್ ದ ಟೀಚರ್ಸ್, ಬಿಕಾಸ್ ದೇ ಹ್ಯಾವ್ ಡನ್ ಲಾಟ್ ಆಫ್ ಹಾರ್ಡ್ ವರ್ಕ್ ಟು ಬ್ರಿಂಗ್ ದ ಬೆಸ್ಟ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಚೈಲ್ಡ್, ಆ್ಯಂಡ್ ದೇ ಹ್ಯಾವ್ given extra time for the remedial classes, and they have devoted lot of morning and evening time, and also they have whatever instruction is given, like making extra questions, a lot of question banks, and they made the students to work hard, and lot of written practice has been done by the students, and I will tell that really means they have done a wonderful job. And they have done a good job. Yeah. Yes, ma'am. Parents will very happy today because our makkalu kuda thumba uttama darjeli pass agiruvantadu. So parents ge enodukke ishta padtira? Yeah, parents from the beginning of the session we have planned and we have proceeded in a well systematic manner. They have attended the meeting, and whatever we have instructed them, they have supported in picking and dropping in the evening and the morning, and they have supported a lot. Yeah, I just appreciate the parents. So I just thankful for the management for giving all the facilities. I will say that best facility in extracurricular and academic as well, because in extracurricular also our students are doing very well when they are going in the competition in taluk level, and also they have done in the state, well in the state level. So yes, they have given all the facilities, and we have all the best facilities in the academics. So all the teachers, they have taken the advantage, and students have also done well, and yes, I am very much thankful for this management for the giving all the facilities. Perform well and do well. Good job. So, thank you so much, ma'am. Yeah. ಎಸ್, ಈಗ ಎಸ್ಎಸ್ಎಲ್ಸಿಯಲ್ಲಿ ಅಂದರೆ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಂತಹ ಜಿತ್ತು ನಮ್ಮೊಂದಿಗೆ ಇದ್ದಾರೆ, ಬನ್ನಿ ಅವರನ್ನು ಮಾತಾಡ್ಸೋಣ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಕ್ಕ. ಎಷ್ಟು ಬಂದಿದೆ ಈ ಬಾರಿ ಪರ್ಸೆಂಟೇಜ್? ಈ 97 ಅಕ್ಕ. 97. ಓಕೆ, ಮನೇಲಿ ಹೇಗೆ ಅಪ್ಪ ಅಮ್ಮ ಯಾವ ರೀತಿ ಹೇಳ್ತಿದ್ದಾರೆ?
ಅವರು ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅಕ್ಕ? ಓಕೆ, ಇಷ್ಟೇ ಪರ್ಸೆಂಟೇಜ್ ತೆಗಿತೀನಿ, ನನಗಿನ್ನು ಬೇಕಿತ್ತು ಜಾಸ್ತಿ, ಇದು ಕಡಿಮೆ ಆಯಿತು ಅಂತ ಏನಾದರೂ ಅನ್ಸುತ್ತಾ? ನಾನು ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಕ್ಕ, ಜಾಸ್ತಿ ಬಂತಲ್ಲ, ಖುಷಿಯಾಗಿದ್ದೀನಿ ಅಕ್ಕ. ಸೊ ಸ್ಕೂಲಲ್ಲಿ ಫಸ್ಟ್ ಕ್ಲಾಸ್ ನೀವೇ ಆಗಿರುವಂಥದ್ದು, ಪಾಸ್ ಆಗಿರೋಂಥದ್ದು, ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಿರುವಂಥದ್ದು, ಸರ್ಗಳು ಏನು ಹೇಳ್ತಾರೆ, ಯಾವ ರೀತಿ ಖುಷಿ ವ್ಯಕ್ತಪಡಿಸ್ತಾರೆ? ಸರ್ಗಳೆಲ್ಲ ತುಂಬ ಖುಷಿಯಾಗಿದ್ದಾರೆ, ನಿನ್ನೆ ಫೋನ್ ಮಾಡಿದ್ದಲ್ಲ ಅವರಿಗೆ, ತುಂಬ ಖುಷಿಯಾಗಿದ್ದಾರೆ ಅವರು. ಅಪ್ಪ ಅಮ್ಮ ಏನು ಮಾಡ್ಕೊಂಡಿರೋದು ಮನೇಲಿ? ಕೆಲ್ಸಕ್ಕೆ ಹೋಗೋದ? ಅಪ್ಪ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ, ಅಮ್ಮ ಟೀಚರ್ ಆಗಿದ್ದಾರೆ. ಅಮ್ಮ ಟೀಚರ್ ಆಗಿರೋದಕ್ಕೆ ಸ್ವಲ್ಪ ಇನ್ನೂ ಹೆಲ್ಪ್ ಆಯಿತು ಅನ್ಸುತ್ತೆ. ಹಾಂ, ಅವ್ರು UKG ಅವ್ರ ಟೀಚರ್. ನೆಕ್ಸ್ಟ್ ಏನಾಗಬೇಕು ಅನ್ನೋ ಆಸೆ ಇದೆ? ನೆಕ್ಸ್ಟ್ ಆರ್ಕಿಟೆಕ್ಟ್ ಆಗಬೇಕಂತ ಆಸೆ ಇದೆ. ಒಳ್ಳೆ ಜಾಬ್. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪಿಯುಜಿ. ಥ್ಯಾಂಕ್ಸ್ ಅಕ್ಕ. ಹಾಯ್. ಹಲೋ, ಹೆಸರು? ಪ್ರಶಾಂತ್. ಪ್ರಶಾಂತ್, ಎಷ್ಟು ಬಂದಿದೆ ಪರ್ಸೆಂಟೇಜ್? 96. ಓಕೆ, ಇಷ್ಟೇ ತಗೋಬೇಕಂತ ಏನಾದರೂ ಆಸೆ ಇತ್ತು ಅಥವಾ ಜಾಸ್ತಿ ತೆಗಿಬೇಕಿತ್ತು? ಇಷ್ಟೇ ಇದೆ, ಇಷ್ಟೇ ಇದೆ. ಯಾಕೆ 100 ಇಲ್ಲ, 96 ಅಂತ ಅಂದ್ಕೊಂಡಿದ್ದೆ, 96 ಬಂತು. 96 ಅಂತಲೇ ಅಷ್ಟಕ್ಕೆ ಇದಾಗಿದ್ದು. ಓಕೆ, ಏನಾಗಬೇಕು ಅಂದ್ಕೊಂಡ್ರೆ ಮುಂದೆ? ಇಂಜಿನಿಯರು. ಇಂಜಿನಿಯರ್. ಸ್ಕೂಲಲ್ಲಿ ಯಾವ ರೀತಿ ಟೀಚ್ ಮಾಡ್ತಾಯಿದ್ರು? 10th ಎಕ್ಸಾಮ್ ಆಗ ಕೋವಿಡ್ ಇತ್ತು, ಸೊ ಆನ್ಲೈನ್ ಕ್ಲಾಸಸ್ಗಳು ಮಾಡ್ತಾಯಿದ್ರು, ಬಟ್ ನಿಮಗೆ ಆ ಥರದ್ದು ಏನೂ ಇರಲಿಲ್ಲ, ಸೊ ನೀವು ಮನೇಲೇ ಕೂತ್ಕೊಂಡು ಓದ್ಕೋಬೇಕಿತ್ತು, ಸೊ ಹೇಗಿತ್ತು ಆಗ ಸ್ಟಡೀಸ್ ಎಲ್ಲ? ಡೌಟ್ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ರು ವಾಟ್ಸಪ್ ನಂಬರಲ್ಲಿ. ನೆಕ್ಸ್ಟ್ ಏನಾಗಬೇಕು ಅಂದ್ಕೊಂಡಿದ್ದೀರಾ? ಇಂಜಿನಿಯರು. ಇಂಜಿನಿಯರ್. ಓಕೆ, ಇದೇ ಸ್ಕೂಲಲ್ಲಿ ಮುಂದುವರಿಬೇಕು ಅಂತಿದ್ರೆ ಅಥವಾ ಬೇರೆ ಶಾಲೆ ಏನಾದರೂ? ಇದೇ ಕಾಲೇಜಲ್ಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಫ್ಯೂಚರ್. ಥ್ಯಾಂಕ್ ಯು. ಎಸ್, ನಮ್ಮೊಂದಿಗೆ ಅಡ್ಮಿನಿಸ್ಟ್ರೇಟರ್ ಆದಂಥ ಮಹೇಶ್ ಅವರು ಇದ್ದಾರೆ, ಬನ್ನಿ ಅವರನ್ನು ಸ್ವಲ್ಪ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಸರ್, ಪಿ ಯುಲಿ ಒಳ್ಳೆ ಉತ್ತಮ ಫಲಿತಾಂಶ ಬಂದಿದೆ, ಸಿ ಬಿ ಎಸ್ ಸಿಲಿ ಉತ್ತಮ ಫಲಿತಾಂಶ ಬಂದಿದೆ, ಎಸ್ ಎಸ್ ಎಲ್ ಸಿ ಎಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಕಾತುರದಿಂದ ಕಾಯ್ತಾ ಇದ್ರು. ಸೊ ನಿಮ್ಮ ಎಸ್ ವಿ ವಿ ಎನ್ ಶಾಲೆಯಲ್ಲಿ ಎಷ್ಟು ಫಲಿತಾಂಶ ಬರುತ್ತೆ ಅಂತ ಹೆದರು ನೋಡ್ತಾ ಇದ್ರು, ಅದು ಕೂಡ ಇಚ್ಛೆಗೆ ತಕ್ಕಂತೆ 99% ಸಮಥಿಂಗ್ ತೊಗೊಂಡಿದೆ. ಸೊ ಹೇಗಿದೆ? ಇಟ್ಸ್ ಎ ಗ್ರೇಟ್ ಪ್ಲೇಜರ್ ಆ್ಯಂಡ್ ಇಟ್ಸ್ ಎ ಎಕ್ಸಲೆಂಟ್ ರಿಸಲ್ಟ್ ವಿ ಗಾಟ್ ದಿಸ್ ಟೈಮ್ ಆ್ಯಂಡ್ 1 month ಬಿಫೋರ್ ಓನ್ಲಿ ಆ್ಯಂಡ್ ಸಿ ಬಿ ಎಸ್ ಸಿ ರಿಸಲ್ಟ್ ಆಲ್ಸೋ ವಿ ಗಾಟ್ 100%. ಆ್ಯಂಡ್ ದಿಸ್ ಇಯರ್ ಆ್ಯಕ್ಚುಲಿ ವಿ ಥಾಟ್ ದಟ್ ಡ್ಯೂ ಟು ದಿಸ್ ಕೋವಿಡ್ ಪ್ಯಾಂಡಮಿಕ್ ದ ಸ್ಟೂಡೆಂಟ್ಸ್ ಮೇ ನಾಟ್ ಪರ್ಫಾರ್ಮ್ ವೆರಿ ವೆಲ್, ದಟ್ ಹ್ಯೂಸ್ ಗ್ಯಾಪ್ ವಾಸ್ ದೇರ್ ಮೋರ್ ದೆನ್ ಒನ್ ಆ್ಯಂಡ್ ಹಾಫ್ ಮಂತ್ ದಟ್ ಎಕ್ಸಾಮ್ಸ್ ಹ್ಯಾಸ್ ಬಿನ್ ಪೋಸ್ಟ್ಪೋನ್ಡ್, ಬಟ್ ದೆನ್ ಆಲ್ಸೋ ಅವರ್ ಟೀಚರ್ ಡೆಡಿಕೇಟಿವ್ಲಿ ವರ್ಕಡ್ ಆ್ಯಂಡ್ ಈವನ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಆಲ್ಸೋ ದೇ ಹ್ಯಾವ್ ಕಂಡಕ್ಟೆಡ್ ದ ಆನ್ಲೈನ್ ಕ್ಲಾಸಸ್ ಟು ದ ಸ್ಟೂಡೆಂಟ್ಸ್ ಬೈ ಆ್ಯಡಿಂಗ್ ಇನ್ ದ ವಾಟ್ಸಪ್ ಗ್ರೂಪ್ ಆರ್ ಎಸ್ ದ ಟೆಲಿಗ್ರಾಮ್ ವೇರ್ ಎವರ್ ಲಿಮಿಟೆಡ್ ಸೋರ್ಸಸ್ ಆರ್ ದೇರ್ ಬೈ ಕಂಡಕ್ಟಿಂಗ್ ದ್ಯಾಟ್ ಟೀಚರ್ಸ್ ಡೇ ಆ್ಯಂಡ್ ನೈಟ್ ಆ್ಯಂಡ್ ಈವನ್ ಯು ಕೆನಾಟ್ ಇಮ್ಯಾಜಿನ್ ಬಿಫೋರ್ ದ ಎಕ್ಸಾಮ್ 10th ಎಕ್ಸಾಮ್ಸ್ ಆಲ್ ದ ಸ್ಟೂಡೆಂಟ್ಸ್ ದೋಸ್ ಹು ಆರ್ ಸ್ಲೋ ಲರ್ನರ್ ದೋಸ್ ಹು ಆರ್ ನಾಟ್ ಕೋಪಿಂಗ್ ಅಪ್ ಪ್ರಾಪರ್ಲಿ ಫಾರ್ ದೆಮ್ ವಿ ಹ್ಯಾವ್ ಮೇಡ್ ಟು ಸ್ಲೀಪ್ ಹಿಯರ್ ಓನ್ಲಿ ಇನ್ ದ ಸ್ಕೂಲ್ ಮೋರ್ ದೆನ್ 15 to 20 days ದೇ ವರ್ ಇನ್ ದ ಸ್ಕೂಲ್ ಆ್ಯಂಡ್ ದೇ ಹ್ಯಾವ್ ಸ್ಟಡೀಡ್ ಆ್ಯಂಡ್ ವೆನ್ ದೇ ಹ್ಯಾವ್ ಮೇಡ್ ಇಟ್ ಶ್ಯೂರ್ ದಟ್ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಪಾಸ್ ದೆನ್ ದಿಸ್ ಕೋವಿಡ್ ಕೇಮ್ 1.5 month ಗ್ಯಾಪ್ ವಾಸ್ ದೇರ್ ಬಟ್ ಹ್ಯಾಟ್ಸ್ ಆಫ್ ಟು ಆಲ್ ದ ಟೀಚರ್ಸ್ ಆ್ಯಂಡ್ ದೇರ್ ಎಫರ್ಟ್ ಡೆಡಿಕೇಶನ್ ಆ್ಯಂಡ್ ಕಾಂಗ್ರಾಚುಲೇಟ್ ಆಲ್ ದ ಸ್ಟೂಡೆಂಟ್ಸ್ ಆಲ್ಸೋ ಫಾರ್ ದೇರ್ ಬ್ರೈಟ್ ಫ್ಯೂಚರ್ ಆ್ಯಂಡ್ ಎಕ್ಸಲೆಂಟ್ ರಿಸಲ್ಟ್ ವಿ ಗಾಟ್ ದಿಸ್ ಟೈಮ್. ಒಂದು ಶಾಲೆಯಲ್ಲಿ ಒಂದು ಉತ್ತಮ ಫಲಿತಾಂಶವನ್ನು ತೆಗಿಬೇಕು ಅಂದರೆ ಮ್ಯಾನೇಜ್ಮೆಂಟ್ ಕೂಡ ತುಂಬ ಸಹಕಾರಿಯಾಗಿರಬೇಕು, ಟೀಚರ್ಸ್ಗಳು ತುಂಬ ಸಹಕಾರಿಯಾಗಬೇಕು, ವಿದ್ಯಾರ್ಥಿಗಳಿಗೆ ಒಂದು ನಿಟ್ಟಿನಲ್ಲಿ ಫಲಿತಾಂಶ ನೀವಿಷ್ಟು ಅಂತ ಪರ್ಸೆಂಟೇಜ್ ತೆಗಿಲೇಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿರುತ್ತೆ. ನಮ್ಮ ಶಾಲೆಯೂ ಕೂಡ ಆನೇಕಲ್ ತಾಲೂಕಿನದ್ದು ಫಸ್ಟ್ ರ್ಯಾಂಕಲ್ಲಿ ಬರಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆಡಳಿತ ವರ್ಗದವ್ರಿಗೆ ಎಫೆಕ್ಟ್ನಲ್ಲಿ ಒಂದು ರೀತಿ ಪಾಸ್ ಆಗಿರುವಂಥದ್ದು, ಏನು ಹೇಳ್ತೀರಾ ಅದ್ರ ಬಗ್ಗೆ? ಐ ರಿಯಲಿ ಥ್ಯಾಂಕ್ಸ್ ಟು ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದೇರ್ ಫುಲ್ ಕೋಆಪರೇಷನ್ ಆ್ಯಂಡ್ ದೇ ಹ್ಯಾವ್ ನೆವರ್ ಎವರ್ ಇಂಟರ್ಫೇರ್ಡ್ ಇನ್ ರಿಗಾರ್ಡಿಂಗ್ ಆಫ್ ದ ಅಕಾಡೆಮಿಕ್ ಇಸ್ ಕನ್ಸರ್ನ್ ಆ್ಯಂಡ್ ವಾಟ್ ಎವರ್ ಡಿಸಿಷನ್ ದೇ ಹ್ಯಾವ್ ಟೇಕನ್ ದೇ ಹ್ಯಾವ್ ಕನ್ಸಲ್ಟೆಡ್ ವಿತ್ ದ ಟೀಚರ್ಸ್ ಆ್ಯಂಡ್ ದೇ ಹ್ಯಾವ್ ಟೇಕನ್ ಈಚ್ ಆ್ಯಂಡ್ ಎವ್ರಿ ಟೀಚರ್ ಇನ್ ಟು ಯನ್ ಕಾನ್ಫಿಡೆನ್ಸ್ ಹೌ ದ ಥಿಂಗ್ ಹ್ಯಾಸ್ ಟು ಬಿ ರನ್. ಸೊ ಇನ್ ದ್ಯಾಟ್ ರಿಗಾರ್ಡ್ ಅವರ್ ಸ್ಕೂಲ್ ಈಸ್ ವೆರಿ ಲಕ್ಕಿ. ಸೊ ವಿ ಹ್ಯಾವ್ ಎ ಸಚ್ ಎ ಮ್ಯಾನೇಜ್ಮೆಂಟ್ ದ್ಯಾಟ್ ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ಸ್ ಪ್ರೋಗ್ರೆಸ್ ಓಕೆ ಆ್ಯಂಡ್ ಈವನ್ ದ ಪೇರೆಂಟ್ಸ್ ಆಲ್ಸೋ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನೈಟ್ ಈವನ್ 10 o'clock ನೈಟ್ ಸ್ಟೂಡೆಂಟ್ಸ್ ಲೆಫ್ಟ್ ಇಯರ್ ದ ಪೇರೆಂಟ್ಸ್ ಯೂಸ್ ಟು ಕಮ್ ಬೈ ಟೇಕಿಂಗ್ ಎ ಟಿಫಿನ್ ಬಾಕ್ಸ್ ಟು ಗಿವ್ ದ ಸ್ಟೂಡೆಂಟ್ಸ್ ಇಯರ್ ಎಟ್ ನೈಟ್ 10 o'clock ಆ್ಯಂಡ್ ಮಾರ್ನಿಂಗ್ 6 o'clock 5 o'clock ದ ಯೂಸ್ ಟು ಕಮ್ ಟು ಪಿಕ್ ದೆಮ್ ಆ್ಯಂಡ್ ಡ್ಯೂರಿಂಗ್ ಕೋವಿಡ್ ಟೈಮ್ ಸಮ್ ಆಫ್ ದಿ 2-3 ಸ್ಟೂಡೆಂಟ್ಸ್ ವರ್ ದೇರ್ ಆ್ಯಂಡ್ ದೋ ಸ್ಟೂಡೆಂಟ್ಸ್ ಆಲ್ಸೋ ಬೈ ಕೀಪಿಂಗ್ ದ ಸೋಷಿಯಲ್ ಡಿಸ್ಟೆನ್ಸ್ ವಿ ಹ್ಯಾವ್ ಹ್ಯಾಂಡಲ್ಡ್ ಆ್ಯಂಡ್ ಪೇರೆಂಟ್ಸ್ ಹ್ಯಾವ್ ಕೋಆಪರೇಟೆಡ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಕೋಆಪರೇಟೆಡ್ ಎ ಲಾಟ್ ಆ್ಯಂಡ್ ಇನ್ ದಿಸ್ ರಿಗಾರ್ಡ್ ರಿಯಲಿ ಫಾರ್ ಅವರ್ ದ ಸ್ಕೂಲ್ ಇಫ್ ದ ಅಸೆಟ್ ವಿ ಕ್ಯಾನ್ ಸೇ ದ್ಯಾಟ್ ದ ಪೇರೆಂಟ್ಸ್ ದ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ದಟ್ಸ್ ನೋ ಡೌಟ್ ಅಬೌಟ್ ದ್ಯಾಟ್. ನಿಮ್ಮ ಹೆಸರು? ಶ್ರೇಯಸ್. ಶ್ರೇಯಸ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಎಷ್ಟು ಬಂದಿದೆ ಪರ್ಸೆಂಟೇಜ್? 93. ಓಕೆ, ಮನೇಲಿ ಏನು ಹೇಳ್ತಿದ್ದಾರೆ? ತುಂಬ ಖುಷಿಯಾಗಿದ್ದಾರೆ. ಓಕೆ, ಸ್ಟಡೀಸ್ ಎಲ್ಲ ಹೇಗೆ ಮಾಡ್ತಾ ಇದ್ದಿದ್ದು? ಕೋವಿಡ್ ಇತ್ತು, ಸೊ ಎಕ್ಸಾಮ್ ಈಗ ನಡೆಯುತ್ತೆ ಆಗ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ನೋಡು. ಓಕೆ, ಆದರೂ ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ಸ್ಟಡೀಸ್ ಎಲ್ಲ ಹೇಗೆ ಮಾಡ್ತಾ ಇದ್ದಿದ್ದು ಮನೇಲಿ? ಅದೇ ಆನ್ಲೈನ್ ಕ್ಲಾಸಸ್ ಅಷ್ಟೇ. ಆನ್ಲೈನ್ ಕ್ಲಾಸಸ್ ಸ್ಕೂಲಲ್ಲಿ ಅಂದರೆ ಟೀಚರ್ಸ್ಗಳು ನೀವು ಶಾಲೆಯಲ್ಲಿ ಬಂದು ಓದೋದಕ್ಕೂ ಆನ್ಲೈನ್ ಕ್ಲಾಸಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆಗ ಯಾವ ರೀತಿ ಅನ್ನಿಸ್ತಾ ಇತ್ತು? ಒಂಥರ ಕಷ್ಟ ಆಗ್ತಿತ್ತು. ಕಷ್ಟ ಆಗ್ತಿತ್ತು. ಸರ್ ಹತ್ರ ಹೇಳ್ತಾ ಇದ್ರೆ ಅದ್ರ ಬಗ್ಗೆ? ಇಲ್ಲ,
ನೈಸ್, ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಫ್ಯೂಚರ್. ಥ್ಯಾಂಕ್ ಯು. ಮಿಸ್ರು ಮನವ ಬೆನ್ನಿ. ಎಷ್ಟು ಬಂದಿದೆ ಪರ್ಸೆಂಟೇಜ್? 91 ಬಂದಿದೆ. ಓಕೆ, ಮನೇಲಿ ಯಾವ ರೀತಿ ಅಪ್ರಿಷಿಯೇಟ್ ಮಾಡ್ತಾರೆ? ಮನೆಯಲ್ಲೇ ಅಪ್ರಿಷಿಯೇಟ್ ಮಾಡಿದ್ರು, ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ. ನಿಮ್ದು ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? 95 ಮೇಲೆ ಇತ್ತು. ಯಾವ ರೀತಿ ಪ್ರಿಪೇರ್ ಆಗಿದ್ರಿ? ಓದೋದಕ್ಕೆ ಎಷ್ಟು ಅವರ್ ಓದ್ತಾ ಇದ್ರಿ ಮನೇಲಿ? ಕೋವಿಡ್ ಇದರಿಂದ ನಿಮ್ಗೆ ರಜೆ ಇತ್ತು, ಆಲ್ಮೋಸ್ಟ್ ತುಂಬ ಟೈಮ್ ಇತ್ತು, ನಡೆಯುತ್ತೋ ಇಲ್ವೋ ಅನ್ನೋದು ಆತಂಕದಲ್ಲಿತ್ತು. ಸೊ ಇವಾಗ ನಡೆದು ಹೋಯಿತು, ರಿಸಲ್ಟ್ ಬಂತು. ಸೊ ಅವಾಗ ಯಾವ ರೀತಿ ಸ್ಟಡಿ ಮಾಡಿ? ಅವಾಗ ಅಷ್ಟೊಂದು ಸ್ಟಡಿ ಮಾಡ್ತಿರಲಿಲ್ಲ, ನಾರ್ಮಲಾಗಿ ಸ್ಟಡಿ ಮಾಡ್ತಿದ್ದೆ ಅಷ್ಟೇ. ನೆಕ್ಸ್ಟ್ ಏನಾಗಬೇಕು ಅಂದ್ಕೊಂಡಿದ್ದೆ? ಏರೋನಾಟಿಕಲ್ ಇಂಜಿನಿಯರ್. ನೆಕ್ಸ್ಟ್ ಯಾವ ಕಾಲೇಜ್ ಇದೆ, ಕಾಲೇಜ್ ಅಥವಾ ಏನು ಬೇರೆ ಕಾಲೇಜ್ ಏನಾದರೂ? ಬೇರೆ ಎಲ್ಲ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿರೋ ಟೀಚರ್ಸ್ಗಳು ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು ನಿಮಗೆ ಓದೋದಕ್ಕೆ? ಇದು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಿದ್ರು, ಬೇಕಿರೋದೆಲ್ಲ ಹೇಳ್ಕೊಡ್ತಿದ್ರು. ಫಸ್ಟ್ ಆಫ್ ಆಲ್ ಐ ವಿಶ್ ಹ್ಯಾಪಿ ಕೃಷ್ಣಾಷ್ಟಮಿ ಟು ಆಲ್. ವಿ ಫೆಲ್ ವೆರಿ ಹ್ಯಾಪಿ ಯೆಸ್ಟರ್ಡೇ ವಿ ರಿಸೀವ್ಡ್ ರಿಸಲ್ಟ್ ಆಫ್ 10th ಸ್ಟೇಟ್ಸ್ ಆ್ಯಂಡ್ ಇಟ್ ಇಸ್ ಅ ಇಮೆನ್ಸ್ ಪ್ಲೆಜರ್ ಫಾರ್ ಅಸ್ ಬಿಕಾಸ್ ಇಟ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ರಿಯಲಿ. ಚಿಲ್ಡ್ರನ್ ಹ್ಯಾವ್ ವರ್ಕ್ಡ್ ಹಾರ್ಡ್ ಆ್ಯಂಡ್ ದ್ಯಾಟ್ ಟು ಬೈ ದ ಟೈಮ್ ಆಫ್ ಎಕ್ಸಾಮಿನೇಷನ್ ದೇ ಹ್ಯಾವ್ ಫೇಸ್ಡ್ ಲಾಟ್ಸ್ ಆಫ್ ಪ್ರಾಬ್ಲಮ್ ಆ್ಯಂಡ್ ಚಾಲೆಂಜ್ ಬಿಕಾಸ್ ಆಫ್ ಕೋವಿಡ್-19. ವಿತ್ ದ್ಯಾಟ್ ಸ್ಟ್ರೆಸ್ ಓನ್ಲಿ ದೇ ಹ್ಯಾವ್ ರಿಟನ್ ಎಕ್ಸಾಮ್ಸ್. ವಿ ಆಲ್ ಫಿಯರ್ಡ್ ಅ ಲಾಟ್ ಬಟ್ ಗಾಡ್ ಹ್ಯಾಸ್ ಗ್ರೇಸ್ಡ್ ಆ್ಯಂಡ್ ಬ್ಲೆಸ್ಡ್ ಆಲ್ ದ ಚಿಲ್ಡ್ರನ್ ವಿತ್ ಗುಡ್ ನಂಬರ್ ಆ್ಯಂಡ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ದ ಸಪೋರ್ಟ್ ಆ್ಯಂಡ್ ಅಡ್ವೈಸ್ ಸಜೆಷನ್ ಆಫ್ ಅವರ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಇನ್ ದಿಸ್ ಒಕೇಶನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಮೆಂಬರ್ಸ್ ಆಫ್ ಮ್ಯಾನೇಜ್ಮೆಂಟ್, SVVN ಮ್ಯಾನೇಜ್ಮೆಂಟ್, ಆ್ಯಂಡ್ ಐ ಕಂಗ್ರ್ಯಾಚುಲೇಟ್ ಆಲ್ ಅವರ್ ಸ್ಟೂಡೆಂಟ್ಸ್. ಇಟ್ಸ್ ರಿಯಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಅಸ್. 2019-20 ಸಾಲಿನಲ್ಲಿ ನಮ್ಮ ಒಂದು ಸ್ಟೇಟ್ ವಿದ್ಯಾರ್ಥಿಗಳು ಒಟ್ಟು 47 ವಿದ್ಯಾರ್ಥಿಗಳಿದ್ದರು, ಅದರಲ್ಲಿ 35 ಬಾಯ್ಸು, 12 ಗರ್ಲ್ಸು. ಎಲ್ಲರೂ ಸಹ ತೇರ್ಗಡೆ ಹೊಂದಿದ್ದು, ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಇವು ಫೇಲಾಗಿರ್ತಕ್ಕಂಥದ್ದು. ಆದರೂ ಸಹ ನಮ್ಮ ನಿರೀಕ್ಷೆಯ ಮಟ್ಟವನ್ನು ತಲುಪಿರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ CBSE ಮತ್ತು ಸ್ಟೇಟ್ ಎರಡೂ ಇರೋದರಿಂದ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರುತ್ತೆ ಸಹಜವಾಗಿ. ಆದುದರಿಂದ ಅದರ ಜೊತೆಯಲ್ಲಿ ಉತ್ತಮವಾದಂಥ ಒಂದು ಫಲಿತಾಂಶ ನಮ್ಮ ಅಜೀತ್ ಅವರು ಪಡೆದುಕೊಂಡಿದ್ದು, ಆತ 604 ಅಂಕಗಳನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ಆತ ಸೈನ್ಸ್ ಮತ್ತು ಕನ್ನಡದಲ್ಲಿ 125 ಅಂಕಗಳನ್ನು, ಸೈನ್ಸಲ್ಲಿ 100 ಅಂಕಗಳನ್ನು ಪಡೆದಿರುವಂಥದ್ದು ನಮಗೆ ತುಂಬ ಸಂತೋಷ ಕೊಟ್ಟಿರತಕ್ಕಂಥ ವಿಚಾರ ಆಗಿದೆ. ಇದೆಲ್ಲದಕ್ಕೂ ಅತಿ ಮುಖ್ಯವಾದಂಥ ಕಾರಣ ಅಂತ ಹೇಳಿದ್ರೆ ನಮ್ಮ ಒಂದು ಆಡಳಿತ ಮಂಡಳಿಯ ಅಪಾರವಾದಂಥ ಸಹಕಾರ, ಜೊತೆಗೆ ನಮ್ಮ ಪೋಷಕರ ಸಹಕಾರ. ಈಗಾಗಲೇ ನಿಮಗೆ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಆಗಿರಲಿ, ನಾವು ನಡೆಸ್ತಕ್ಕಂಥ ಹಲವು ತರಗತಿ, ನೈಟ್ ತರಗತಿಗಳಾಗಿರ್ಬೋದು ಅಥವಾ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಎನಿ ಟೈಮ್ ನಮ್ಮ ಮಕ್ಕಳಿಗೆ ಯಾವುದೇ ತರಗತಿಯನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ರೆ ಪೋಷಕರು ಆ ಒಂದು ಸಮಯ ಸಂದರ್ಭದಲ್ಲಿ ನಮಗೆ ಬೇಕಾದಂಥ ಒಂದು ಸಹಕಾರವನ್ನು ಅವರು ಕೊಡ್ತಾ ಇದ್ರು. ಎಷ್ಟಿದೆ ಪರ್ಸೆಂಟೇಜ್? 90%. ಓಕೆ, ಸೂಪರ್. ಏನಾಗಬೇಕು ಅಂದ್ಕೊಂಡಿದ್ದೀರಾ? 39 ಡಾಕ್ಟರ್. ಈಗ ಸ್ಕೂಲಲ್ಲಿ ಕೇವಲ ಪಾಠ ಅಷ್ಟೇ ಅಲ್ಲ, ಬೇರೆ ಥರದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ. ಆಲ್ಮೇಲೆ ನಿಮ್ಮ ಸ್ಕೂಲ್ ಈಗಾಗಲೇ PU ಹಾಗೆ CBSEಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು. ಸೊ SSLC ಕೂಡ ಉತ್ತಮ ದರ್ಜೆಲಿ ಪಾಸ್ ಆಗಿರುವಂಥದ್ದು. ಸೊ ಏನಿಗೆ ಅನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತದೆ, ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ ಸ್ಕೂಲ್. ನಿಮಗೇನಾದರೂ ಅಕಸ್ಮಾತ್ ಇಂಥ ಟೈಮಲ್ಲಿ ಇದೇನಾದರೂ ನನಗೆ ಈ ಪ್ರಶ್ನೆ ಅರ್ಥ ಆಗಲಿಲ್ಲ ಅಂತಂದರೆ ಸಡನ್ಲಿ ರಿಯಾಕ್ಟ್ ಮಾಡ್ತಿದ್ರೆ ಅಥವಾ ನೀವೇ ಏನಾದರೂ ಬೇರೆ ಪ್ರಶ್ನೆಯನ್ನು ಕೇಳಿ ಸಪ್ರೇಟಾಗಿ ಏನಾದರೂ ಆನ್ಸರ್ ಪಡ್ಕೋತಿದ್ರು? ನಾವೇ ಸಪ್ರೇಟಾಗಿ ಕೇಳಿ. ನಮ್ಮ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ, ಆದರೂ ನಮ್ಮ ಟೀಚರ್ಸ್ ಎಷ್ಟು ಸಪೋರ್ಟ್ ಮಾಡಬೇಕು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಬೆಳಗ್ಗೆ 8:00 ಕರಿತಾಯಿದ್ರು, ರಾತ್ರಿ ಸ್ಪೆಷಲ್ ಕ್ಲಾಸ್ ಅಂತಲೂ ಇಕ್ತಾಯಿದ್ರು. ಆದಮೇಲೆ ಅವರು ಸುಮ್ಮನೆ ಫುಲ್ಲು ಫೋರ್ಸ್ ಮಾಡ್ತಾ ಇರಲಿಲ್ಲ ಓದೋಕ್ಕೆ, ಅವರು ಪ್ರಾಕ್ಟಿಕಲಾಗೂ ಹೇಳ್ತಾಯಿದ್ರು, ಥಿಯರಿಯಲ್ಲೂ ಹೇಳ್ತಾಯಿದ್ರು. ಅದು ನಮಗೆ ಎಜುಕೇಷನ್ ಬಗ್ಗೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ಪ್ರಿಫರೆನ್ಸ್ ನಮಗೆ ಸ್ಪೋರ್ಟ್ಸಲ್ಲೂ ಕೊಟ್ಟಿದ್ದಾರೆ. ನಮಗೆ ಡೈಲಿ 1 ಅವರ್ ಆಟ ಆಡೋಕ್ಕೆ ಬಿಡ್ತಾಯಿದ್ರು. ಆದಮೇಲೆ ಸ್ಪೋರ್ಟ್ಸಲ್ಲಿ ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇತ್ತೋ ಎಲ್ಲರಿಗೂ ಸ್ವಿಮ್ಮಿಂಗ್ ಇದೆ, ವಾಲಿಬಾಲ್ ಇದೆ, ಫುಟ್ಬಾಲ್ ಇದೆ, ಈ ಥರ ಎಲ್ಲ ಇದು ಟ್ರೈನಿಂಗ್ ಕೊಡ್ತಾಯಿದ್ರು ಸ್ಪೋರ್ಟ್ಸ್ ಟೀಚರು. ನಾನು ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳ್ಬೇಕಂತ ಇದ್ದೀನಿ. ಮುಂದೆ ಬರೋಂಥ ಸ್ಟೂಡೆಂಟ್ಸ್ ಅವರು ಹಿಂಗೆ ಓದ್ತಾ ಇರಲಿ, ಅವರು ಚೆನ್ನಾಗಿದೆ ಬ್ಯಾಜು, ಅವರು 900% ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರದು ಬರುತ್ತೆ, ಅವರು ಫಸ್ಟ್ ರ್ಯಾಂಕಲ್ಲಿ ಪಾಸ್. SVN ಸ್ಕೂಲ್ ಬಗ್ಗೆ ಮಾತನಾಡಲು ಹೆಮ್ಮೆ ಪಡ್ತಾ ಇದೆ, ಯಾಕಂದರೆ ಅಡ್ಮಿಷನ್ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಇಲ್ಲಿದ ವಾತಾವರಣ, ಕಂಡೀಷನ್ನು, ಆಡಳಿತ ಮಂಡಳಿ ಆಗಲಿ, ಶಿಕ್ಷಣ ಇವರು ಮುಖ್ಯೋಪಾಧ್ಯಾಯರು ತುಂಬ ಸಪೋರ್ಟ್ ಕೊಟ್ಟರು. ಲಾಕ್ಡೌನ್ ಸಮಯದಲ್ಲಿ ಹೆಂಗಪ್ಪ ಮಕ್ಕಳು ಎಕ್ಸಾಮ್ ಫೇಸ್ ಮಾಡ್ತಾರೆ ಅಂತ ಭಯ ಇತ್ತು. ಆ ಟೈಮಲ್ಲಿ ಮುಖ್ಯೋಪಾಧ್ಯಾಯರು ಎಲ್ಲರೂ ವಾಟ್ಸಪ್ ಮುಖಾಂತರ ಎಲ್ಲ ಸಪೋರ್ಟ್ ಕೊಟ್ಟು, ಎಲ್ಲ ಇದ್ರ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ವಾಟ್ಸಪ್ಪಲ್ಲಿ ಸಾಲ್ವ್ ಮಾಡಿ ಅವರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದರು. ಇದು ತುಂಬ ಹೆಮ್ಮೆ ಅನಿಸ್ತಿದೆ ನಮಗೆ, ಪೇರೆಂಟ್ಸ್ ಆದವರಿಗೆ. ಇಷ್ಟು ನನ್ನ ಮಗ 96% ತೆಗೆದಿದ್ದಾನೆ, ಅದು ತುಂಬ ಖುಷಿ ಆಗ್ತಾಯಿದೆ. ನಂಗೆ ಟೀಚರ್ಸ್ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಮತ್ತು ಆನ್ಲೈನ್ ಕ್ಲಾಸಸ್ ಎಲ್ಲ ತೊಗೊತಾಯಿದ್ರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇ ಯಾವಾಗಾದರೂ ಡೌಟ್ ಕೇಳಿ ಕ್ಲಿಯರಿಟಿ ಕೊಡ್ತಾಯಿದ್ರು.
ಮತ್ತು ಸ್ಪೋರ್ಟ್ಸ್ ಆಡೋಕ್ಕೂ ಬಿಡ್ತಾಯಿದ್ರು, ಫ್ರೀ ಬಿಡ್ತಾಯಿದ್ರು. ಸುಶೀಲ್ ಸರು ಎಲ್ಲ ನಂಗೆ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಸ್ಕೂಲಲ್ಲಿ ದಿನಾಗಲೂ ಚಾಂಟಿಂಗ್ ಮಾಡ್ತಾರೆ, ಭಗವದ್ಗೀತೆ, ವಿಶ್ವಶಾಸ್ತ್ರ ನಮ್ಮ ಇದೆಲ್ಲ ಮಾಡ್ತಾರೆ. ಅದರಿಂದ ನಮಗೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರ್ತಿತ್ತು. ಆ್ಯಂಡ್ ನಮ್ಮ ಟೀಚರ್ಸ್ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು ಓದೋಕ್ಕೆ. ಓದೋ ಸ್ಟಡೀಸ್ ಮಾತ್ರ ಮಾಡ್ತಾಯಿರ್ತಿಲ್ಲ, ಸ್ವಲ್ಪ ಸ್ಪೋರ್ಟ್ಸಲ್ಲೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಎಂಕರೇಜ್ ಮಾಡ್ತಾಯಿದ್ರು ಎಲ್ಲ ಸ್ಟೂಡೆಂಟ್ಸ್. ನಾನು ನನಗೆ ಎಲ್ಲ ಟೀಚರ್ಸ್ ಇಷ್ಟ ಆದರು ಇಲ್ಲಿ. ನೆಕ್ಸ್ಟು ಎಲ್ಲ ಸ್ಟೂಡೆಂಟ್ಸು ಸ್ವಲ್ಪ ಬೋಲ್ಡಾಗಿ ಎಕ್ಸಾಮ್ನ ಇದು ಹ್ಯಾಂಡಲ್ ಮಾಡಿದ್ರೆ ಈಸಿ ಇರುತ್ತೆ ಅಂತ. ಈ ಕೊರೋನಾದಿಂದಲೂ ಇವನು ಚೆನ್ನಾಗಿ ಓದಿ ಇಷ್ಟು 92% ತೆಗಿಯೋಕ್ಕೆ ದೇವ್ರಿಗೆ ಕೊಟ್ಟ ಕೃಪಕ್ಕಾಗಿ ದೇವ್ರಿಗೆ ಸ್ತೋತ್ರ. ಇವನಿಗೆ ಇಷ್ಟು ಓದಲಿಕ್ಕೆ ಕೊಟ್ಟ ಈ ಸ್ಕೂಲ್ಗೆ ಪ್ರಿನ್ಸಿಪಾಲ್ ಮತ್ತು ಎಲ್ಲ ಉಪಾಧ್ಯಾಯರಿಗೆ ನಾನು ಸ್ತೋತ್ರ ಹೇಳ್ತೀನಿ. ಅವನು ಚೆನ್ನಾಗಿ ಓದಿದ್ದು, ಬಟ್ ಈ ಚಂದನ ಜೀವಿ ಚಾನಲೆಲ್ಲ ನೋಡಿಕೊಂಡು ಚೆನ್ನಾಗಿ ಓದೋದು. ನಮಗೇನು ಸಪೋರ್ಟ್ಗೆ ಅವಶ್ಯಕತೆನೇ ಇದ್ದಿಲ್ಲ ಅವನೇ ನಮ್ಗೆ ಅಷ್ಟೊಂದು ಇದ್ದಿಲ್ಲ, 95 above ಇದ್ದಿದ್ದು ಅಷ್ಟೇ. ಎಸ್ ನೋಡಿದ್ರಲ್ಲ ವೀಕ್ಷಕರ, ಇದಿಷ್ಟು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಆಡಳಿತ ವರ್ಗದವರಾಗಿರ್ಬೋದು, ಶಿಕ್ಷಕರೊಂದದಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯಾವ ರೀತಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅಂತ. ಅಲ್ಲದೆ ಮತ್ತೊಂದು ಖುಷಿ ವಿಚಾರ ಏನಪ್ಪ ಅಂದರೆ, ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಕನ್ನಡದಲ್ಲಿ 125 to 125 ಅಂಕವನ್ನು ಪಡೆದುಕೊಂಡು ಕನ್ನಡದಲ್ಲಿ ಟಾಪರ್ ಆಗಿ ಹೊರಹೊಮ್ಮಿರುವಂತಹ ವಿದ್ಯಾರ್ಥಿಯನ್ನು ನಿಜವಾಗ್ಲೂ ಮೆಚ್ಚಲೇಬೇಕು. ಅವರ ತಂದೆ ತಾಯಿ ಕೂಡ ಒಂದು ರೀತಿ ಭಾವುಕರಾಗಿ ಮಾತನ್ನು ಹೇಳಿದಂಥದ್ದು. ಇನ್ನು ವಿದ್ಯಾರ್ಥಿಗಳನ್ನು ಒಂದು ಉತ್ತಮ ದರ್ಜೆಯಲ್ಲಿ ಅವರನ್ನು ಪಾಸ್ ಮಾಡುವಂತಹ ನಿಟ್ಟಿನಲ್ಲಿ ಶಿಕ್ಷಕ ವೃಂದದವರು ಕೂಡ ಬಹಳ ಕಷ್ಟಪಟ್ಟಿರುವಂಥದ್ದು. ಯಾಕಂದರೆ ಕೋವಿಡ್ದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಆನ್ಲೈನ್ ಕ್ಲಾಸ್ ಮಾಡುವ ಮುಖಾಂತರ ಅವರಿಗೆ ಇನ್ನಷ್ಟು ವಿಚಾರಧಾರೆಗಳನ್ನು ತಿಳಿಸುವ ಮುಖಾಂತರ, ಅವರಲ್ಲಿ ಆತ್ಮಸ್ಥೈರ್ಯವನ್ನು ಮೂಡಿಸುವ ಮುಖಾಂತರ ಈಗಾಗಲೇ ತಮ್ಮ ಶಾಲೆಗೆ ಮತ್ತೊಂದು ಗರಿಮೆ ಸಿಕ್ಕೋದಕ್ಕೂ ಅವರು ಕಾರಣ ಅಂತ ಹೇಳ್ಬೋದು. ಈಗಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.